2025 ಕುಂಭರಾಶಿಯವರ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಕುಂಭರಾಶಿ 2025 ಕುಂಭರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ಅನುಭವಿಸ್ತಾರೆ. ನೀವು ಕೆಲವೊಮ್ಮೆ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮವಾಗಿ ಸಾಧಿಸ್ತೀರಿ. ಒಂದೆಡೆ ಮಾರ್ಚ್ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವ ಕ್ಷೀಣಿಸ್ತಿದೆ. ಇದು ನಿಮಗೆ ಹೆಚ್ಚು ಚೈತನ್ಯ ಮತ್ತು ಶಕ್ತಿಯುತವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಅಪೂರ್ಣ ಕಾರ್ಯಗಳನ್ನು ವೇಗಗೊಳಿಸುವ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಿ. ಪ್ರಯಾಣವೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಮೇ ನಂತರ ಮೊದಲ ಮನೆಯಲ್ಲಿ ರಾಹು ಸಂಚಾರ ಮತ್ತೊಮ್ಮೆ ಅದೇ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಸಮಸ್ಯೆಗಳ ಸ್ವರೂಪ ಸೌಮ್ಯ ಚಿಕ್ಕದಾಗಿ ಮುಂದುವರಿಬಹುದು. ಬೇರೆ ರೀತಿಯಲ್ಲಿ ಹೇಳೋದಾದರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಇದನ್ನು ಸಂಪೂರ್ಣವಾಗಿ ಕಣ್ಮರೆ ಆಗದೆ ಇರಬಹುದು. ಅಂದರೆ ಸಮಸ್ಯೆಗಳು ಏನಿದೆಯಲ್ಲ ಸ್ವಲ್ಪ ಕಡಿಮೆಯಾಗಿ ಮತ್ತೆ ಜಾಸ್ತಿ ಆಗುವಂಥದ್ದು, ಆದರೆ ಹಿಂದೆ ಇದ್ದಂತೆ ಕೆಟ್ಟದಾಗಿರೋದಿಲ್ಲ. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದು ಮತ್ತು ನಿಮ್ಮ ನೈಜ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡೋದು ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತೆ. ಇದು ನಿಮ್ಮ ಆರೋಗ್ಯವನ್ನು ಒಂದು ಸಕಾರಾತ್ಮಕ ರೀತಿಯಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಕೆಲಸವನ್ನು ಕ್ರಮೇಣ ಮುಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ವರ್ಷ ನಿಮ್ಮ ತಾಯಿ ಆರೋಗ್ಯವನ್ನು ನೀವು ನೋಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಮೇ ಮಧ್ಯದ ನಂತರ ಗುರು ನಿಮಗೆ ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗೋದಕ್ಕೆ ಸಹಾಯ ಮಾಡುವ ಅನುಕೂಲಕರ ಸ್ಥಾನದಲ್ಲಿರ್ತಾನೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಕುಂಭರಾಶಿಯವರು ಮೇ ಮಧ್ಯದ ವೇಳೆಗೆ ನಿಮ್ಮ ಶ್ರೇಣಿಗಳನ್ನು ಗಮನಾರ್ಹವಾಗಿ ಸುಧಾರಿಸ್ಕೋಬಹುದು. ಅಂದರೆ ನಿಮ್ಮ ಹಂತ ಹಂತವಾಗಿ ನಿಮ್ಮ ಓದಿನ ಶ್ರೇಣಿಯನ್ನು ಆ ಪರ್ಸೆಂಟೇಜನ್ನು. ಹಾಗೆ ಈ ಗುರುವಿನ ಸಂಚಾರದಿಂದ ಪ್ರೇಮ ಸಂಬಂಧಗಳು ಸಹ ಪ್ರಯೋಜನ ಪಡಿತವೆ. ಗುರುವಿನ ಸಂಚಾರ ನಿಶ್ಚಿತಾರ್ಥ ಮದುವೆ ಒಟ್ಟಾರೆಯಾಗಿ ವೈವಾಹಿಕ ಜೀವನಕ್ಕೆ ಅನುಕೂಲಕರ ಆಗಿದ್ದರೂ ಕೇತು ಕೆಲವೊಮ್ಮೆ ವಿವಾಹಿತ ಸಂಬಂಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ. ಹಾಗಾಗಿ ಗುರು ಆ ಸಮಸ್ಯೆಗಳನ್ನು ತೊಡೆದುಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಆದರೆ ತ್ವರಿತವಾಗಿ ಪರಿಹರಿಸಲ್ಪಡ್ತವೆ. ಕೆಲಸ ವ್ಯಾಪಾರ ಉದ್ಯೋಗ ಇತ್ಯಾದಿ ಸಣ್ಣ ವ್ಯತ್ಯಾಸಗಳ ಸಂದರ್ಭದಲ್ಲಿಯೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಕೆಲಸ ನಡೀತವೆ. ಒಟ್ಟಾರೆಯಾಗಿ ಈ ವರ್ಷ ನೀವು ವಿವಿಧ ಕ್ಷೇತ್ರಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಎದುರಿಸ್ಬೋದು, ಆದರೆ ಕಠಿಣ ಪರಿಶ್ರಮ ಮತ್ತು ಚಿಂತನಶೀಲ ಸಿದ್ಧತೆ ಇದ್ದರೆ ನೀವು ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಆರೋಗ್ಯ ಅಂತ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರಿಗೆ ಈ ವರ್ಷ ಮಿಶ್ರವಾಗಿರುತ್ತೆ ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ದುರ್ಬಲವಾಗಿರಬಹುದು. ವರ್ಷದ ದ್ವಿತೀಯಾರ್ಧ ಮೊದಲನೇದಕ್ಕಿಂತ ಗಮನಾರ್ಹವಾಗಿ ಪ್ರಬಲವಾಗಿರುತ್ತೆ. ಇದು ಯಾವುದೇ ಗಮನಾರ್ಹ ಆರೋಗ್ಯ ಸಮಸ್ಯೆಗೆ ಕಾರಣ ಆಗೋದಿಲ್ಲ. ಆದರೆ ಮೇ ತಿಂಗಳಲ್ಲಿ ಪ್ರಾರಂಭವಾಗುವ ಮೊದಲ ಮನೆಯಲ್ಲಿ ರಾಹು ಕೂಡ ಸಂಚರಿಸ್ತಾನೆ. ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ರಾಹು ಸಂಚಾರ ಅನ್ನುವಂಥದ್ದು. ರಾಹು ನಿಮಗೆ ಜೀರ್ಣಕಾರಿ ಅಥವಾ ಮಾನಸಿಕ ಸಮಸ್ಯೆಗಳನ್ನು ನೀಡಬಹುದು, ಆದರೆ ಮೇ ಮಧ್ಯದಲ್ಲಿ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗ್ತವೆ ಅಥವಾ ಕಡಿಮೆಯಾಗ್ತವೆ. ಹೀಗಾಗಿ ಆರೋಗ್ಯದ ದೃಷ್ಟಿಕೋನದಿಂದ ವರ್ಷದ ದ್ವಿತೀಯಾರ್ಧ ಚೆನ್ನಾಗಿದೆ. ಅದೇನೇ ಇದ್ದರೂ ವರ್ಷ ಇಡೀ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗರೂಕತೆ ವಹಿಸಬೇಕು. ಇನ್ನು ಶಿಕ್ಷಣ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ 2025 ಮೇ ತಿಂಗಳ ನಂತರ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶನ ಮಾಡ್ತಾರೆ. ಪ್ರತಿಯೊಬ್ಬರೂ ಅತ್ಯುತ್ತಮ ಫಲಿತಾಂಶವನ್ನು ಸಾಧಿಸ್ತಾರೆ ಕುಂಭರಾಶಿಯವರು. ಇನ್ನು ವ್ಯಾಪಾರ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ 2025 ಸಾಮಾನ್ಯವಾಗಿ ಈ ವರ್ಷ 2025ನೇ ವರ್ಷ ಸರಾಸರಿ ಅಥವಾ ಸರಾಸರಿಗಿಂತ ಹೆಚ್ಚಿನದನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇಲ್ಲಿ. ಹಾಗೆ 10ನೇ ಮನೆಯ ಮೇಲೆ ಶನಿ ಅಂಶದಿಂದಾಗಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ವ್ಯಾಪಾರ ಸ್ವಲ್ಪ ನಿಧಾನವಾಗಬಹುದು, ನಂತರ ವೇಗವನ್ನು ಪಡೆದುಕೊಳ್ಳುತ್ತೆ. ಲಾಭವನ್ನು ಗಳಿಸುವಲ್ಲಿ ಕೆಲವು ಸವಾಲುಗಳ ಹೊರತಾಗಿಯೂ ವ್ಯವಹಾರ ಮುಂದುವರಿಯುತ್ತೆ. ಗುರುಗ್ರಹದ ದೃಷ್ಟಿಯು ಮೇ ಮಧ್ಯದವರೆಗೆ ನಿಮ್ಮ 10ನೇ ಮನೆಯಲ್ಲಿರೋದರಿಂದ ಇದು ನಿಮ್ಮ ವ್ಯವಹಾರದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತೆ. ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿ ನೀವು 2025 ವರ್ಷದಲ್ಲಿ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ವೃತ್ತಿ ವಿಚಾರಕ್ಕೆ 2025 ಕುಂಭರಾಶಿಯವರಿಗೆ ಸರಾಸರಿಗಿಂತ ಸಾಧಾರಣವಾಗಿರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತೆ. ನೀವು ಎಂದಿನಂತೆ ಕೆಲಸ ಮಾಡೋದನ್ನು ಮುಂದುವರಿಸಬಹುದು ಮತ್ತು ಈ ವರ್ಷ ಅಂದರೆ 2025 ನಿಮ್ಮ ಶ್ರಮದ ಫಲವನ್ನು ಪಡಿಬೋದು. ಯಾಕಂದರೆ 6ನೇ ಮನೆಯ ಮೇಲೆ ಸಾಕಷ್ಟು ಸಮಯದವರೆಗೆ ಯಾವುದೇ ನೆಗೆಟಿವ್ ಪರಿಣಾಮ ಇರೋದಿಲ್ಲ. ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ರಾಹು 2ನೇ ಮನೆಯಲ್ಲಿದ್ದರೆ ಮಾರ್ಚ್ನಿಂದ ಶನಿಯು 2ನೇ ಮನೆಯಲ್ಲೇ ಇರ್ತಾನೆ. ಯಾವುದೇ ದೊಡ್ಡ ಅಡಚಣೆಯಂತೂ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ. ನೀವು ಉದ್ಯೋಗವನ್ನು ಬದಲಾಯಿಸೋದಕ್ಕೆ ಬಯಸಿದರೆ ಈ ವರ್ಷ ಚೆನ್ನಾಗಿದೆ, ಪ್ರಯೋಜನಕಾರಿಯಾಗಿದೆ, ಬದಲಾಯಿಸ್ಬೋದು. ಇನ್ನು ಆರ್ಥಿಕತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಕುಂಭರಾಶಿಯವರಿಗೆ 2025 ಸಾಧಾರಣವಾಗಿರುತ್ತೆ, ನಾರ್ಮಲ್ ಇರುತ್ತೆ. ಗಳಿಕೆಯ ದೃಷ್ಟಿಕೋನದಿಂದ ವರ್ಷದ 2ನೇ ಭಾಗ ಸಾಕಷ್ಟು ಬಲವಾದ ಫಲಿತಾಂಶವನ್ನು ನೀಡ್ತಾ ಇರುವಂತೆ ತೋರ್ತಾ ಇದೆ. ನಿಮ್ಮ ಲಾಭದ ಮನೆಯ ಅಧಿಪತಿ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ 4ನೇ ಮನೆಯಲ್ಲಿರ್ತಾನೆ. ಪರಿಣಾಮವಾಗಿ ನಿಮ್ಮ ಗಳಿಕೆ ಸಾಧಾರಣವಾಗಿರುತ್ತೆ. ಅದೇನೇ ಇದ್ದರೂ ಮೇ ಮಧ್ಯದ ನಂತರ ಲಾಭದ ಮನೆಯ ಅಧಿಪತಿ 5ನೇ ಮನೆಗೆ ಸ್ಥಳಾಂತರಗೊಳ್ತಾನೆ.
ಅಲ್ಲಿ ಲಾಭದ ಮನೆಯನ್ನು ನೋಡ್ತಾನೆ ಮತ್ತು ನಿಮಗೆ ಹೆಚ್ಚಿನ ಲಾಭವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಣವನ್ನು ಉಳಿಸುವ ವಿಚಾರಕ್ಕೆ ಬಂದಾಗ ಎರಡೂ ಸಂದರ್ಭಗಳನ್ನು ಅನುಕೂಲಕರ ಅಂತ ಹೇಳೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಣ ಈ ವರ್ಷ ಹಣ ಉಳಿಸೋದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಗಳಿಕೆ ವಿಷಯದಲ್ಲಿ ಒಟ್ಟಾರೆಯಾಗಿ ಈ ವರ್ಷ ಪ್ರಬಲ ಆಗಿದ್ದರೂ ಉಳಿತಾಯದ ವಿಷಯದಲ್ಲಿ ನೆಗೆಟಿವ್ ಇರುತ್ತೆ, ಅಂದರೆ ಹಣ ಬರುತ್ತೆ ಆದರೆ ಉಳಿಸೋಕ್ಕಾಗಲ್ಲ. ಆದ್ದರಿಂದ ಈ ವರ್ಷ ಆರ್ಥಿಕ ವ್ಯವಹಾರದಲ್ಲಿ ಸರಾಸರಿ ಅಂತ ಹೇಳ್ಬೋದು. ವೈವಾಹಿಕ ಜೀವನ ನೋಡೋದಾದರೆ ಕುಂಭರಾಶಿಯವರಿಗೆ 2025 ಉತ್ತಮ ಫಲಿತಾಂಶವನ್ನು ನೀಡುವಂಥ ವರ್ಷ. ವರ್ಷದ ದ್ವಿತೀಯಾರ್ಧ ಮೊದಲನೇದಕ್ಕಿಂತ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ನಾವು ಮೊದಲಾರ್ಧವನ್ನು ನೆಗೆಟಿವ್ ಅಥವಾ ಕಳಪೆ ಅಂತ ಹೇಳೋಕ್ಕಾಗಲ್ಲ, ಅಂದರೆ ತುಂಬ ಕಳಪೆ ತುಂಬ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಅಲ್ಲೂ ನಿಮ್ಗೆ ಸ್ವಲ್ಪ ಲಾಭ ಇದೆ. ನಿಶ್ಚಿತಾರ್ಥ ಅಥವಾ ಮದುವೆಗೆ ಸಂಬಂಧಿಸಿದ ವ್ಯವಹಾರಗಳು ಮೊದಲಾರ್ಧದಲ್ಲಿ ಮುಂದುವರಿತವೆ, ಆದರೆ ಮೇ ಮಧ್ಯದಿಂದ ಅನುಕೂಲಕರವಾಗಿರುತ್ತೆ. ಆದ್ದರಿಂದ ಈ ವರ್ಷ ಮದುವೆಗೆ ಸಂಬಂಧಿಸಿದ ವಿಷಯಗಳು ಉತ್ತಮವಾಗಿ ನಡೀತವೆ. ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ 7ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತೆ. ಏಪ್ರಿಲ್ ಮತ್ತು ಮೇ ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿಗಳನ್ನು ಹೊಂದುವ ಸಾಧ್ಯತೆ ಇದೆ. ಇನ್ನು ಕೌಟುಂಬಿಕ ಜೀವನ ಕುಂಭರಾಶಿಯವರಿಗೆ 2025 ಈ ಕುಟುಂಬದ ವಿಚಾರದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಂಭರಾಶಿಯವರು ವರ್ಷದ ಆರಂಭದಿಂದ ಮೇ ಆಸುಪಾಸಿನವರೆಗೆ 2ನೇ ಮನೆ ಮೇಲೆ ರಾಹುಕೇತುಗಳ ಪ್ರಭಾವದಿಂದ ಕುಟುಂಬ ಸದಸ್ಯರಲ್ಲಿ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಬೇಕು. ಕುಟುಂಬದ ಸದಸ್ಯರು ಪರಸ್ಪರ ಅಪನಂಬಿಕೆ ನಂಬದೇ ಇರಬಹುದು, ಒಬ್ಬರನ್ನೊಬ್ಬರು ಟೀಕೆಗೆ ಕಾರಣ ಆಗಬಹುದು. ಈ ಎಲ್ಲ ಕಾರಣಗಳಿಂದ ಕುಟುಂಬದ ಸಂಬಂಧಗಳು ದುರ್ಬಲ ಆಗಬಹುದು. ಗುರುವಿನ ಸಂಚಾರ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ 4ನೇ ಮನೆಯಲ್ಲಿರುತ್ತೆ. 4ನೇ ಮನೆಯಲ್ಲಿ ಗುರುವಿನ ಸಂಚಾರ ಅನುಕೂಲಕರವ ಅಲ್ಲದೇ ಇದ್ದರೂ ಕೂಡ ನಿಮ್ಮ ಕುಟುಂಬ ಜೀವನ ಸಾಮರಸ್ಯದಿಂದ ಇರುತ್ತೆ. ಮೇ ಮಧ್ಯದ ನಂತರ ಗುರು 4ನೇ ಮನೆಯಿಂದ ತನ್ನ ಪ್ರಭಾವವನ್ನು ಹಿಂತೆಗೆದುಕೊಳ್ತಾನೆ. ಈ ಸಮಯದಲ್ಲಿ ಶನಿಯ ಪ್ರಭಾವ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಪರಿಣಾಮವಾಗಿ ಈ ಸಮಯದಲ್ಲಿ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಹೆಚ್ಚು ಉದ್ಭವ ಆಗ್ತವೆ. ಇನ್ನು ಆಸ್ತಿಪಾಸ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಭೂಮಿ ಅಥವಾ ನಿರ್ಮಾಣದ ವಿಷಯದಲ್ಲಿ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿರೋದಿಲ್ಲ. ನೀವು ಮೊದಲ ಬಾರಿಗೆ ಭೂಮಿ ಅಥವಾ ಮನೆಯನ್ನು ಖರೀದಿಸ್ತಾ ಇದ್ದರೆ ನೀವು ಅದರ ಬಗ್ಗೆ ಸರಿಯಾದ ಪರಿಶೀಲನೆ ನಡೆಸೋದು ಬಹಳ ಮುಖ್ಯ. ನಿಮ್ಮಲ್ಲಿ ಭೂಮಿ ಇದ್ದು ಅದರಲ್ಲಿ ಮನೆ ನಿರ್ಮಿಸೋದಕ್ಕೆ ನೀವು ಬಯಸ್ತಾ ಇದ್ದರೆ ವರ್ಷದ ಆರಂಭ ಮತ್ತು ಮಾರ್ಚ್ ನಡುವೆ ಇದನ್ನು ಮುಂದುವರಿಸೋದು, ಅಂದರೆ ಈ ಕೆಲಸ ಶುರು ಮಾಡೋದು, ನಿರ್ಮಾಣ ಕೆಲಸ ಶುರು ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ನಂತರ ಅಂತಂದರೆ ಸ್ವಲ್ಪ ವಿಳಂಬ ಆಗ್ಬೋದು, ಅಂದರೆ ಬೇಗ ಮುಗಿದೇ ಇರಬಹುದು, ಡಿಲೇ ಆಗಬಹುದು, ಮುಂದಕ್ಕೆ ಹೋಗಬಹುದು. ಹುಷಾರಾಗಿರಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.